ಪ್ರೈಸ್ ದ ಲಾರ್ಡ್. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಹ ವಂದಗಳನ್ನು ತಿಳಿಸುತ್ತಾ ದೇವರ ಒಂದು ಆತ್ಮೀಯ ಒಂದು ವಿಷಯಕ್ಕೆ ಒಂದು ವಾಕ್ಯದ ಮೂಲಕ ನಿಮ್ಮ ಮುಂದೆ ಬರುವಂಥ ದೇವರು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಪ್ರಿಯರೇ, ಒಂದು ಸಾರಿ ಈಗೋ ಸಿಡಿ ಮದ್ದು ಇಟ್ಟು ಬಂಡೆಯನ್ನು ಒಡೆಯುವಂಥ ಕೆಲಸಗಾರರು ಅವರ ಕೆಲಸದಲ್ಲಿ ಅವರು ನಿರತರಾಗಿದ್ದರು. ಆ ಬಂಡೆ ಒಳಗಡೆ ಅವರು ಒಂದು ಜಾಗ ಮಾಡಿ ಆ ಕಲ್ಲನ್ನು ಕೊರೆದು ಆ ಸಿಡಿ ಮದ್ದು ಅದರೊಳಗಡೆ ಇಟ್ಟು ಬತ್ತಿಯನ್ನು ಅವ್ರು ಕನೆಕ್ಷನ್ ಕೊಟ್ಟು ಆ ಬತ್ತಿಗೆ ಬೆಂಕಿಯನ್ನು ಹಚ್ಚಿ ಅವ್ರೇನು ಮಾಡಿದರು, ಸಿಡಿ ಮದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದು ಬ್ಲಾಸ್ಟ್ ಆಗಬೇಕು. ಅವರೆಲ್ಲರೂ ಸಹ ಅದನ್ನು ನೋಡ್ತಾ ಕಾಯ್ತಾ ಕೂತ್ಕೊಂಡಿದ್ದಾರೆ. ಆ ಸಮಯದಲ್ಲಿ ಒಂದು ಚಿಕ್ಕ ಮಗು ಏನು ಮಾಡ್ತಾ ಇದೆ, ಆ ಸಿಡಿ ಮದ್ದು ಇಟ್ಟಂಥ ಬಂಡೆ ಕಡೆಗೆ ಆಟವಾಡುತ್ತಾ ಓಡಿ ಹೋಗ್ತಾ ಇದೆ. ಆ ಮಗು ಆ ರೀತಿ ಓಡಿ ಹೋಗೋದನ್ನು ನೋಡಿ ಅಲ್ಲಿರ್ತಕ್ಕಂಥ ಎಲ್ಲ ಜನರು ಮತ್ತು ತಾಯಿ ಎಲ್ಲರೂ ಸಹ ಗಾಬರಿ ಆಗ್ತಿದ್ದಾರೆ, ಭಯಭೀತರಾಗ್ತಿದ್ದಾರೆ. ಅಯ್ಯೋ, ಈ ಮಗು ಆ ಕಡೆ ಹೋಗ್ತಾ ಇದೆ ಅಲ್ವಾ, ಈಗ ಆ ಒಂದು ಸಿಡಿ ಮದ್ದು ಅದು ಬ್ಲಾಸ್ಟ್ ಆದರೆ ಅದು ಒಡೆದು ಹೋದರೆ ಮಗುವಿನ ಪ್ರಾಣಕ್ಕೆ ಅಪಾಯ ಇದೆ ಅಲ್ವಾ ಅಂತೇಳಿ ಸೊ ಎಲ್ಲರೂ ಕರೀತಾ ಇದ್ದಾರೆ ಆ ಮಗುನ. ಆ ಮಗು ಬರ್ತಾ ಇಲ್ಲ ಪ್ರಿಯರೇ, ಆ ಮಗು ಹಾಗೆ ಆಟವಾಡುತ್ತಾ ಮುಂದೆ ಹಾಗೆ ಹೋಗ್ತಾ ಇದೆ. ದೇವರಿಗೆ ಸ್ತೋತ್ರ. ಆ ಒಂದು ಸಮಯದಲ್ಲಿ ಆ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಂಥ ಆ ಮಗುವಿನ ತಾಯಿ ಒಂದು ಆಲೋಚನೆ ಮಾಡ್ತಾಳೆ. ಏನಂದರೆ, ಈಗ ನಾನು ಸಹ ಮಗುವಿನ ಹಿಂದೆ ಓಡಿ ಹೋದರೆ, ಬಾ ಅಂತೇಳಿ ಕರೆಯುತ್ತಾ ಓಡಿ ಹೋದರೆ ಮಗು ಇನ್ನೂ ಜೋರಾಗಿ ಅದಾಗೆ ಮುಂದೆ ಓಡಿ ಹೋಗುತ್ತೆ, ಮುಂದೆ ಓಡಿ ಹೋಗಿ ಅಪಾಯಕ್ಕೆ ಒಳಗಾಗುತ್ತೆ ಅಂತೇಳಿ ಆ ತಾಯಿ ಏನು ಮಾಡಲು ಇರುವಂಥ ಸ್ಥಳದಲ್ಲೇ ಮೊಣಕಾಲೂರಿ ಎರಡು ಕೈಗಳನ್ನು ಚಾಚಿ ತನ್ನ ಮಗುವನ್ನು ಪ್ರೀತಿಯಿಂದ ಕರೀತಿದ್ದಾಳೆ. ಮಗು ಓಡಿ ಬಾ ನನ್ನ ಬಳಿಗೆ, ಕಂದ ನನ್ನ ಬಳಿಗೆ ಬಾ ನೀನಂತೇಳಿ ಎರಡು ಕೈಗಳನ್ನು ಚಾಚಿ ಕರೆಯುವಾಗ ಆ ಮಗು ತನ್ನ ತಾಯಿಯ ಪ್ರೀತಿಯ ಕರೆಗೆ ಆ ಮಗು ಏನು ಮಾಡಿತು, ಹಿಂದಿರುಗಿ ತನ್ನ ತಾಯಿಯ ಬಳಿಗೆ ಬಂದು ತನ್ನ ತಾಯಿಯನ್ನು ಅಪ್ಪಿಕೊಂಡಿತು. ಪ್ರೇರೆ ತನ್ನ ತಾಯಿಯನ್ನು ಅಪ್ಪಿಕೊಳ್ಳುವಾಗ ಆ ಸಿಡಿ ಮದ್ದು ಇಟ್ಟಂಥ ಆ ಒಂದು ಕಲ್ಲು ಅದು ಒಡೆದು ಹೋಯಿತು, ಅದು ಬ್ಲಾಸ್ಟ್ ಆಯಿತು. ಪ್ರೇರೆ ಹಲೆಲುಯ. ಸೊ ಅದರಿಂದ ಆ ಮಗುಗೆ ಏನು ಸಹ ಪ್ರಾಣಾಪಾಯ ಆಗಲಿಲ್ಲ. ಸೊ ಆ ಮಗು ಯಾವಾಗ ರಕ್ಷಿಸಲ್ಪಟ್ಟಿತು, ಹಾಗೆ ಮುಂದೆ ಹೋಗೋದನ್ನು ಬಿಟ್ಟು ತನ್ನ ತಾಯಿಯ ಪ್ರೀತಿಯ ಕರೆಗೆ ಆ ಮಗು ಕೇಳಿಸಿಕೊಂಡು ತನ್ನ ತಾಯಿಯ ಪ್ರೀತಿಯ ಕರೆಗೆ ಹಿಂದಿರುಗಿ ಬಂದು ತನ್ನ ತಾಯಿ ಬಳಿ ಸೇರುವಾಗ ಖಂಡಿತವಾಗ್ಲೂ ಆ ಮಗು ರಕ್ಷಿಸಲ್ಪಟ್ಟಿತು, ಮರಣದಿಂದ, ಅಪಾಯದಿಂದ, ಕೇಡಿನಿಂದ ರಕ್ಷಿಸಲ್ಪಟ್ಟಿತು. ಹಲ್ಲೆಲೂಯ. ಅದೇ ರೀತಿಯಾಗಿ ಪ್ರಿಯರೇ, ಯೇಸು ಸ್ವಾಮಿ ಸಹ ಕಲ್ವಾರಿ ಶಿಲುಬೆಯಲ್ಲಿ ಎರಡು ಕರಗಳನ್ನು ಚಾಚಿ, ತನ್ನ ಗಾಯವುಳ್ಳ ಎರಡು ಕರಗಳನ್ನು ಚಾಚಿ ಆತನು ಸಹ ಈಗ ನಿಮ್ಮನ್ನು ಕರೆಯುತ್ತಾ ಇದ್ದಾನೆ. ಮತ್ತಾಯ ಬರೆದ ಸುವಾರ್ತೆ 11:28 ನಾವು ನೋಡೋದಾದರೆ, ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವನು ಎಂಬುದಾಗಿ. ಅದೇ ರೀತಿಯಾಗಿ ಪ್ರಿಯರೇ, ಈಗ ಯೇಸು ನಿಮ್ಮನ್ನು ಕರೆಯುವಾಗ ಈಗ ನೀನು ಯೇಸುವಿನ ಪ್ರೀತಿಯ ಕರೆಗೆ ಈಗ ನೀನು ಕಿವಿಗೊಟ್ಟು ದೇವರ ಬಳಿಗೆ ಹಿಂದಿರುಗಿ ಬರುವುದಾದರೆ, ನೀನು ಯಾವ ಒಂದು ಮಾರ್ಗದಲ್ಲಿ ನೀನು ಹೋಗ್ತಿದೀಯಾ, ಪಾಪದ ಮಾರ್ಗದಲ್ಲಿ, ನಾಶನದ ಮಾರ್ಗದಲ್ಲಿ, ಶಾಪದ ಮಾರ್ಗದಲ್ಲಿ, ಅಪಾಯದ ಮಾರ್ಗದಲ್ಲಿ, ಕೇಡಿನ ಮಾರ್ಗದಲ್ಲಿ ಮುಂದೆ ಸಾಗ್ತದೆಯಾ, ಹಾಗಾದರೆ ದೇವರು ನಿನ್ನನ್ನು ಕರೀತಾ ಇದ್ದಾನೆ. ನೀನು ಸಹ ಆ ಮಗುವಿನ ಹಾಗೆ ತಾಯಿಯ ಒಂದು ಕರೆಗೆ ಕಿವಿಗೊಟ್ಟು ಈಗ ತಾಯಿ ಬಳಿಗೆ ಬಂದ ಪ್ರಕಾರ ನೀನು ಕೂಡ ಯೇಸುವಿನ ಈಗ ಒಂದು ಕರೆಗೆ ನೀನು ಕಿವಿಗೊಟ್ಟು ದೇವರ ಬಳಿಗೆ ಬರುವುದಾದರೆ ದೇವರು ಕೂಡ ನಿನ್ನನ್ನು ರಕ್ಷಿಸಿ ಕಾಪಾಡುವವರಾಗಿದ್ದಾರೆ. ಹಲ್ಲೆಲೂಯ. ಈಗ ದೇವರು ನಿನ್ನನ್ನು ಪಾಪದಿಂದ, ನಾಶನದಿಂದ, ಅಪಾಯದಿಂದ, ಕೇಡಿನಿಂದ ರಕ್ಷಿಸಿ ಕಾಪಾಡೋರಾಗಿದ್ದಾರೆ. ಹಾಗಾಗಿ ಪ್ರಿಯರೇ, ನಾವುಗಳು ಸಹ ಆ ಮಗು ಯಾವ ರೀತಿಯಾಗಿ ತಾಯಿ ಬಳಿಗೆ ಬಂತು, ಈಗ ನಾವು ನೀವು ಸಹ ದೇವರ ಒಂದು ಸ್ವರಕ್ಕೆ ಕಿವಿಗೊಟ್ಟು, ದೇವರ ಒಂದು ಕರೆಗೆ ಕಿವಿಗೊಟ್ಟು ದೇವರ ಬಳಿಗೆ ಹಿಂದಿರುಗಿ ಬರುವುದಾದರೆ ನಾವು ಸಹ ಅಪಾಯದಿಂದ, ಮರಣದಿಂದ, ನರಕದಿಂದ, ಕೇಡಿನಿಂದ ರಕ್ಷಿಸಲ್ಪಡುತ್ತೇವೆ. ಪ್ರಿಯರೇ, ಪ್ರಿಯ ಮಗಳೇ, ಪ್ರಿಯ ಮಗನೇ, ದೇವರು ಈ ವಾಕ್ಯದ ಮೂಲಕ ನಿನ್ನ ಜೊತೆ ಮಾತಾಡ್ತಿದ್ದಾನೆ. ಯಾವ ಒಂದು ಮಾರ್ಗದಲ್ಲಿ ನೀನು ಹೋಗ್ತಿದೀಯಾ, ಆ ಮಾರ್ಗ ಸರಿಯಿಲ್ಲ, ನಿನ್ನ ದೇವರ ಬಳಿಗೆ ನೀನು ಹಿಂದಿರುಗಿ ಬಾ. ದೇವರು ಹೇಳ್ತಿದ್ದಾರೆ, ನನ್ನ ಬಳಿಗೆ ಬನ್ನಿರಿ, ನನ್ನ ಬಳಿಗೆ ಬಂದರೆ ಬದುಕಿ ಬಾಳುವಿರಿ ಎಂಬುದಾಗಿ. ಹಾಗಾಗಿ ನಾವುಗಳು ಸಹ ಆ ಮಗುವಿನ ಹಾಗೆ ದೇವರ ಬಳಿಗೆ ಬರೋಣ, ದೇವರಿಂದ ನಾವು ರಕ್ಷಿಸಲ್ಪಡೋಣ, ಕಾಪಾಡಲ್ಪಡೋಣ, ನಾವೆಲ್ಲರೂ ಕೂಡ ದೇವರ ರಕ್ಷಣೆಯಲ್ಲಿ ಜೀವಿಸೋಣ. ದೇವರು ಈ ಮಾತುಗಳನ್ನು ಆಶೀರ್ವದಿಸಲಿ. ಪ್ರೇಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ಆಮೆನ್.